ಈ 18 ವರ್ಷ ಮೇಲ್ಪಟ್ಟವರೇ ನರೇಂದ್ರ ಮೋದಿ ಅವರನ್ನ ಎರಡು ಬಾರಿ ಪ್ರಮುಖವಾಗಿ ಬಹುತೇಕ ಮತದಾರರು ಮತವನ್ನ ಹಾಕಿ ನರೇಂದ್ರ ಮೋದಿ ಅವರೇ ಬೇಕು ನಮ್ಮ ದೇಶಕ್ಕೆ ಅಂತ ಪಾಪ ಅವರಿಗೆ ಮತವನ್ನ ಚಲಾಯಿಸಿ ಕೊಟ್ಟಂತದ್ದು ಅಧಿಕಾರ ಕೊಟ್ಟಂತದ್ದು ಎರಡು ಸಾರಿ 18 ವರ್ಷದಿಂದ 44 ವರ್ಷದವರೆಗೆ ಇರುವಂತ ಒಂದು ಜನಸಂಖ್ಯೆ ನಮ್ಮ ದೇಶದ ಜನಸಂಖ್ಯೆ 52% 52% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಬಿಲಾಂಗ್ಸ್ ಟು ದ ಏಜ್ ಗ್ರೂಪ್ ಆಫ್ 18 to 44 ಅಂದ್ರೆ 138 ಕೋಟಿ ಜನಸಂಖ್ಯೆನಲ್ಲಿ 18 ವರ್ಷ ಮೇಲ್ಪಟ್ಟು 44 ವರ್ಷ ಒಳಗಡೆ ಇರುವಂತವರು ನಮ್ಮ ದೇಶದಲ್ಲಿ 72 ಕೋಟಿ ಜನಸಂಖ್ಯೆ ಇದೆ 72 ಕೋಟಿ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಅದೇ ಲೆಕ್ಕ ಹಾಕಿದ್ರೆ 3,67,00,000 ಜನ ಇದ್ದಾರೆ 18 ವರ್ಷ ಮೇಲ್ಪಟ್ಟು ಇವರಿಗೆ ವ್ಯಾಕ್ಸಿನೇಷನ್ ಕೊಡುವಂತ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೋ ಒಂದು ಆಶ್ವಾಸನೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಸ್ಥಗಿತ ಆಗಿದೆ ಯಾವಾಗ ನೆಕ್ಸ್ಟ್ ಕೊಡ್ತೀವಿ ಅನ್ನುವಂಥದ್ದು ಎಲ್ಲೂ ನಮಗೆ ಕಾಣಿಸ್ತಾ ಇಲ್ಲ 18 ವರ್ಷ ಮೇಲ್ಪಟ್ಟವರಿಗೆ ಮೇ 1ನೇ ತಾರೀಕಿಂದ ವ್ಯಾಕ್ಸಿನೇಷನ್ ಮಾಡ್ತೀವಿ ಅಂತ ಅಲ್ಲಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ರು ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೂಡ ಸಾಂಕೇತಿಕವಾಗಿ ಹೋಗಿ ಒಂದು ಇಂಜೆಕ್ಷನ್ ಅವ್ರ ಮುಂದೆನೇ ಅವರಿಗೆ 18 ವರ್ಷದ ಮೇಲ್ಪಟ್ಟವರಿಗೆ ಕೊಡಿಸುವಂಥದ್ದು ಅದ್ರ ಮೂಲಕ ಉದ್ಘಾಟನೆಯನ್ನು ಮಾಡಿದ್ರು ಇದು ಪ್ಲಾನಿಂಗ್ ಇಲ್ಲದೇ ಇರುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ